ಹಲೋ ಎವ್ರಿವನ್, ಸ್ವಲ್ಪ ಹೊತ್ತಿಗೆ ಮುಂಚೆ KCET 2021 ಡಾಕ್ಯುಮೆಂಟ್ ವೆರಿಫಿಕೇಶನ್ ಶೆಡ್ಯೂಲ್ ಮತ್ತು ಒಂದಷ್ಟು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಬಗ್ಗೆ ಅಪ್ಡೇಟ್ ಬಂದಿತ್ತು. ಅದ್ರ ಬಗ್ಗೆ ಈಗಿನ ವೀಡಿಯೋ ಮಾಡಿದ್ದೀನಿ, ಹೋಗಿ ನೋಡಿಲ್ಲ ಅಂದರೆ ಹೋಗಿ ನೋಡ್ಬೋದು. ಈ ವೀಡಿಯೋದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ನ ಹೆಲ್ಪ್ಲೈನ್ ಸೆಂಟರ್ಸು ಎಲ್ಲೆಲ್ಲಿ ಬರ್ತವೆ, ಅದ್ರ ಜೊತೆಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರೋಸೆಸ್ ಹೇಗಿರುತ್ತೆ, ಅಲ್ಲಿ ಹೋಗೋದು ಹೇಗೆ, ರಿಜಿಸ್ಟ್ರೇಷನ್ ಮಾಡಿಸೋದು ಹೇಗೆ, ಅದೇನೇನು ನಡೆಯುತ್ತೆ, ವೆರಿಫಿಕೇಷನ್ ಆದಮೇಲೆ ಏನೇನು ಮಾಡಬೇಕು, ಪ್ರತಿಯೊಂದರ ಡೀಟೇಲ್ಸ್ ಈಗ ಸಿಕ್ಕಿದೆ. ನಾನು ಅದ್ರ ಬಗ್ಗೆ ಈಗ ಹೇಳ್ತೀನಿ ವೀಡಿಯೋದಲ್ಲಿ. ಇದು ಹೆಲ್ಪ್ಲೈನ್ ಸೆಂಟರ್ಸ್ ಹೆಸರುಗಳು, ಯಾವ ಡಿಸ್ಟ್ರಿಕ್ಟ್ನಲ್ಲಿ ಎಲ್ಲೆಲ್ಲಿ ಇರ್ತವೆ ಅಂತ. ನಿಮಗೆ ವೆಬ್ಸೈಟ್ನಲ್ಲಿ ಡೌನ್ಲೋಡ್ ಆಗ್ತಿಲ್ಲ ಅಂದರೆ ಇಲ್ಲೇ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಈಗ ನೆಕ್ಸ್ಟು ಸ್ಟೇಜಸ್ ಆಫ್ ವೆರಿಫಿಕೇಷನ್ ಆಫ್ ಡಾಕ್ಯುಮೆಂಟ್ಸ್: ರಿಜಿಸ್ಟ್ರೇಷನ್ ಆಫ್ ಕ್ಯಾಂಡಿಡೇಟ್, ವೆರಿಫಿಕೇಷನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್, ವೆರಿಫಿಕೇಷನ್ ಶೆಡ್ಯೂಲ್, ನೋಟ್ ಆನ್ ವೆರಿಫಿಕೇಷನ್ ಆಫ್ ಡಾಕ್ಯುಮೆಂಟ್ಸ್, ಸೀಕ್ರೆಟ್ ಕೀ, ಡಾಕ್ಯುಮೆಂಟ್ಸ್ ಟು ಬಿ ಪ್ರೊಡ್ಯೂಸ್ಡ್ ಫಾರ್ ವೆರಿಫಿಕೇಷನ್, ಎಕ್ಸ್ಪ್ಲನೇಷನ್ ಫಾರ್ ಸಮ್ ಆಫ್ ದಿ ಪ್ರಾಮಿನೆಂಟ್ ಡಾಕ್ಯುಮೆಂಟ್ಸ್, ಎಲಿಜಿಬಿಲಿಟಿ ಕ್ಲಾಸಸ್, ಪ್ರಿಸ್ಕ್ರೈಬ್ಡ್ ಫಾರ್ಮೆಟ್ಸ್ ಆಫ್ ಸರ್ಟಿಫಿಕೇಟ್ಸ್. ಇದರಲ್ಲಿ ಎಲ್ಲ ವಿಷಯದ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೆ ನನ್ನ ವೀಡಿಯೋಸ್ನಲ್ಲಿ. ನಾನು ಚೆನ್ನಾಗಿ, ನೀವು ಹೊಸಬರಾಗಿದ್ದರೆ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿರಲ್ಲ, ನಾನು ಅದ್ರ ಬಗ್ಗೆ ವೀಡಿಯೋ ಮಾಡಿರೋದು ನಿಮ್ಗೆ ಗೊತ್ತಿರಲ್ಲ. ಇದರಲ್ಲಿ ಡೀಟೇಲಾಗಿ ಹೇಳ್ತೀನಿ, ಕಂಪ್ಲೀಟಾಗಿ ವೀಡಿಯೋ ನೋಡಿ ಇಲ್ಲಿ ಸ್ಕಿಪ್ ಮಾಡಬೇಡಿ. ಮೊದಲು ರಿಜಿಸ್ಟ್ರೇಷನ್ ಆಫ್ ಕ್ಯಾಂಡಿಡೇಟ್. ಮೊದಲು ಒಂದು ಕಾಲು ಗಂಟೆ ಮುಂಚೆ, 15 ಮಿನಿಟ್ಸ್ ಮುಂಚೆ ನೀವು ಹೆಲ್ಪ್ಲೈನ್ ಸೆಂಟರ್ಸ್ಗೆ ರೀಚ್ ಆಗಬೇಕು. ಯಾವ ಟೈಮು, ಎಲ್ಲಿ, ಯಾವ ರ್ಯಾಂಕ್ನವ್ರಿಗೆ, ಯಾವ ಡೇಟ್ನಲ್ಲಿ ಹೋಗಬೇಕು, ಅದ್ರ ಬಗ್ಗೆ ಎಲ್ಲ ಪ್ರೀವಿಯಸ್ ವೀಡಿಯೋನಲ್ಲಿ ಹೇಳಿದ್ದೀನಿ, ಹೋಗಿ ನೋಡ್ಬೋದು. ಕಂಪ್ಯೂಟರ್ನಲ್ಲಿ ನಿಮ್ಮ ಸೀಟ್ ನಂಬರ್ನ ಎಂಟರ್ ಮಾಡ್ತಾರೆ, ನಿಮ್ಮ ಸೀಟ್ ಅಡ್ಮಿಷನ್ ಟಿಕೆಟ್ ಮತ್ತು ಕ್ಯಾಂಡಿಡೇಟ್ ಫೋಟೋ ಅದನ್ನೆಲ್ಲ ವೆರಿಫೈ ಮಾಡೋದಕ್ಕೋಸ್ಕರ. ಅದಾದಮೇಲೆ ಹೆಲ್ಪ್ಲೈನ್ ಸೆಂಟರ್ಸಲ್ಲಿ ಒಂದು ಇಂಟ್ರಾಕ್ಷನ್ ಸೆಷನ್ ಇರುತ್ತೆ, ನಿಮಗೆ ಆಪ್ಷನ್ ಎಂಟ್ರಿ ಮತ್ತು ಕಾಲೇಜ್ ಸೆಲೆಕ್ಷನ್, ಚಾಯ್ಸ್ ಎಂಟ್ರಿ, ಇದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಡ್ತಾರೆ. ಏನೇನು ಪ್ರೊಸೀಜರ್ ಇರುತ್ತೆ ಪ್ರತಿಯೊಂದ್ರ ಬಗ್ಗೆ ಹೇಳ್ತಾರೆ ನಿಮಗೆ, ಅಲ್ಲಿ ನೀವು ಕರೆಕ್ಟಾಗಿ ಕೇಳಿಸ್ಕೋಬೇಕು. ಫಸ್ಟ್ ರಿಜಿಸ್ಟ್ರೇಷನು, ಅದಾದಮೇಲೆ ಇಂಟ್ರಾಕ್ಷನ್ ಸೆಷನ್ ಇರುತ್ತೆ, ಅದಾದಮೇಲೆ ವೆರಿಫಿಕೇಷನ್ ಆಫ್ ಡಾಕ್ಯುಮೆಂಟ್ಸ್. ನೀವು ಡಾಕ್ಯುಮೆಂಟ್ಸ್ನ ಯಾವ ಆರ್ಡರ್ ಇಟ್ಕೊಂಡಿರ್ಬೇಕು ಅಂತ ಅಲ್ಲಿ ಗೋಡೆ ಮೇಲೆಲ್ಲ ಮೆತ್ತಾಕಿರ್ತಾರೆ, ಅಂದರೆ ಪೇಸ್ಟ್ ಮಾಡಿರ್ತಾರೆ. ನೀವು ತಿಳ್ಕೊಬೇಕಾಗಿರೋದು ಅಂದರೆ, ನೀವು ವೆರಿಫೈ ಮಾಡಿಸಿದ್ರೆ ಮಾತ್ರ ನಿಮಗೆ ಸೀಟ್ ಸಿಗೋದು ಪ್ರೊಫೆಷನಲ್ ಕಾಲೇಜಸ್ನಲ್ಲಿ. ನೀವು ಸೀಟ್ ಥ್ರೂ ಅಡ್ಮಿಷನ್ ತೊಗೋತೀರ ಅಂದರೆ ವೆರಿಫಿಕೇಷನ್ ಸಕ್ಸಸ್ಫುಲ್ ಆಗಿ ಆಗಲೇಬೇಕು. ಸೊ ಅದಕ್ಕೆ ನೀವು ಎಲ್ಲ ಸರ್ಟಿಫಿಕೇಟ್ಸ್ ಡಾಕ್ಯುಮೆಂಟ್ಸ್ ಜೊತೆಗೆ ರೆಡಿ ಇರಬೇಕು. ಇದ್ರ ಬಗ್ಗೆ ಎಲ್ಲ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ, ಯಾವ ಡಾಕ್ಯುಮೆಂಟ್ಸು ಹೇಗೆ ಹೇಗೆ ಅಂತ. ಮತ್ತು ಇನ್ನೊಂದು ನೆನ್ಪಿಟ್ಕೋಬೇಕಾಗಿರೋದೇನೆಂದರೆ, ನೀವೇನಾದರೂ ಕ್ಲೈಮ್ ಮಾಡಿದ್ರೆ, ಯಾವ್ದಾದ್ರು ರಿಸರ್ವೇಷನ್ ಕ್ಲೈಮ್ ಮಾಡಿದ್ದೀರಾ ನೀವು ಅಪ್ಲಿಕೇಶನ್ ಫಾರ್ಮ್ನಲ್ಲಿ, ಅದಕ್ಕೆ ಬೇಕಾದಂಥ ಸೂಟೇಬಲ್ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇಲ್ಲ ಅಂದರೆ ನಿಮ್ಗೆ ಆ ರಿಸರ್ವೇಷನ್ ಸಿಗೋದಿಲ್ಲ, ಜನರಲ್ ಮೆರಿಟ್ ಮೇಲೆ ಹೋಗಬೇಕಾಗುತ್ತೆ. ಇದನ್ನು ತುಂಬ ಸಲ ಹೇಳಿದ್ದೀನಿ, ಈಗಲೂ ರಿಪೀಟ್ ಮಾಡ್ತಿದ್ದೀನಿ, ನೆನ್ಪಿಟ್ಕೊಳ್ಳಿ. ನೀವು ಮಿಸ್ ಆಗಿ ಮರ್ತು ಬಂದಿರಿ ಈ ಥರ ಎಲ್ಲ ಅಂದರೆ ನಿಮ್ಗೆ ರಿಸರ್ವೇಷನ್ ಮಿಸ್ ಆಗುತ್ತೆ. ಈಗ ಅಲ್ಲಿ ಎಕ್ಸಾಂಪಲ್, ನೀವು 3A ಕ್ಲೈಮ್ ಮಾಡಿದ್ದೀರಾ, 3A ಕ್ಯಾಶ್ ಕ್ರೆಡಿಟ್ನ ಕ್ಲೈಮ್ ಮಾಡಿದ್ದೀರಾ, ನೀವು ಅದು ಕ್ಯಾಶ್ ಸರ್ಟಿಫಿಕೇಟ್ನ ಪ್ರೊಡ್ಯೂಸ್ ಮಾಡಿಲ್ಲ ಅಂದರೆ ನಿಮ್ಗೆ ರಿಸರ್ವೇಷನ್ ಸಿಗೋದಿಲ್ಲ. ಇನ್ನೊಂದು ಎಕ್ಸಾಂಪಲ್ ತೊಗೋಬೇಕಂದ್ರೆ, ನಿಮಗೆ ರೂರಲ್ ಕೋಟಾದಲ್ಲಿ ಎಸ್ ಅಂತ ಹಾಕಿರ್ತಾರೆ ಅಪ್ಲಿಕೇಶನ್ ಫಾರ್ಮ್ನಲ್ಲಿ. ನೀವು 10 ಇಯರ್ಸಲ್ಲಿ ಓದಿಲ್ಲ, ಆ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇಲ್ಲ ಅಂದರೆ ನಿಮಗೆ ರೂರಲ್ ರಿಸರ್ವೇಷನ್ ಏನಿದೆ ಅದು ಸಿಗೋದಿಲ್ಲ. ಮತ್ತು ಮೆಡಿಕಲ್ ಡೆಂಟಲ್ ಕೋರ್ಸಸ್ಗೆ ಹೋಗುವಂಥವ್ರು ಅವ್ರಿಗೂ, ಈಗ ನೀವು ಏನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ತೀರಾ ಇಂಜಿನಿಯರಿಂಗ್, ಈಗ ಅದು ಎಲ್ಲ ಸ್ಟ್ರೀಮ್ಸ್ಗೂ ಆಗುತ್ತೆ, ಮೆಡಿಕಲ್ ಡೆಂಟಲ್ಗೂ ಆಗುತ್ತೆ. ನಿಮ್ದು ಏನಾದರೂ ಲಿಂಗ್ವಿಸ್ಟಿಕ್ ಮೈನಾರಿಟಿ, ರಿಲಿಜಿಯಸ್ ಮೈನಾರಿಟಿ, NRI ವಾರ್ಡ್ ಈ ಥರ ಏನಾದರೂ ನಿಮಗೆ ಬೇರೆ ರಿಸರ್ವೇಷನ್ ಏನಿತ್ತು ಅಂದರೆ ನೀವು ಅದಕ್ಕೆ ತಕ್ಕಂಥ ಡಾಕ್ಯುಮೆಂಟ್ಸ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಡೀಟೇಲ್ಸ್ನ ನಿಮಗೆ ಅಫಿಷಿಯಲ್ ವೆಬ್ಸೈಟ್ನಲ್ಲಿ KEA.KR.NSC.IN ಈ ವೆಬ್ಸೈಟ್ನಲ್ಲಿ ನಿಮಗೆ ಸಿಗುತ್ತೆ. ಈಗ ನೆಕ್ಸ್ಟ್, ಯಾವ ಡಾಕ್ಯುಮೆಂಟ್ಸ್ ಬೇಕಂತ ನಿಮ್ಮ ಹತ್ರ ಇಲ್ಲ ಅಂದರೆ ಈಗ ರೆಡಿ ಮಾಡ್ಕೊಂಡಿರಿ. ಮೊದಲು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್, CET 2021 ಅಡ್ಮಿಷನ್ ಟಿಕೆಟ್, SSLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್. PUC ಮಾರ್ಕ್ಸ್ ಕಾರ್ಡ್ ನೀವು ಸಿಕ್ಕಿಲ್ಲ ಅಂದರೆ ಪ್ರಾವಿಷನಲ್ ಮಾರ್ಕ್ಸ್ ಕಾರ್ಡ್ನ ಬರೆಸಿರಬೇಕು. ಅಂದರೆ ನೀವು ಇಂಟರ್ನೆಟ್ನಲ್ಲಿ ತೆಗೆದಿರ್ತಿಲ್ಲ, ಅದ್ರ ಮೇಲೆ ಸೀಲು ಸೈನ್ ಹಾಕ್ಸೋದಲ್ಲ, ರಿಟರ್ನ್ ಫಾರ್ಮ್ನಲ್ಲಿರುತ್ತೆ. ನಿಮಗೆ ಸೈಬರ್ನಲ್ಲಿ ತೆಗೆಸಿರುವಂಥದ್ದಲ್ಲ, ಬುಕ್ ಸ್ಟೋರ್ನಲ್ಲಿ PUC ಮಾರ್ಕ್ಸ್ ಕಾರ್ಡ್ ಅಂತ ಹೇಳಿ ಅದ್ರ ಮೇಲೆ ನೀವೇ ನಿಮ್ಮ ಮಾರ್ಕ್ಸ್ನೆಲ್ಲ ಫಿಲ್ ಮಾಡಿ ನಿಮ್ಮ ಪ್ರಿನ್ಸಿಪಲ್ ಹತ್ರ ಸೀಲು ಸೈನು ಹಾಕ್ಸ್ಕೊಂಬಂದಿರಬೇಕು. ಅದಾದಮೇಲೆ 7 ಇಯರ್ಸ್ ಸ್ಟಡಿ ಸರ್ಟಿಫಿಕೇಟ್. ನೀವು 1ರಿಂದ 12 ತರಗತಿಯವರೆಗೆ ಏನೇನು ಓದಿರ್ತೀರಾ ಅದರಲ್ಲಿ ಮಿನಿಮಮ್ 7 ಇಯರ್ಸ್ದು ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅದ್ರ ಜೊತೆಗೆ 10th ಅಥವಾ 12th ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ. ಸ್ಕೂಲ್ ಸ್ಟಡಿ ಸರ್ಟಿಫಿಕೇಟ್ಗೆ BEO ಅಥವಾ DDPI ಸಿಗ್ನೇಚರ್ ಕಂಪಲ್ಸರಿ ಆಗಿರಲೇಬೇಕು. BEO DDPI ಸಿಗ್ನೇಚರ್ CBSE ಮತ್ತು ICSE ಕ್ಯಾಂಡಿಡೇಟ್ಸ್ಗೆ ಬೇಕಾಗಿಲ್ಲ. ಮತ್ತು ಇದೇ ಪ್ರಶ್ನೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳ್ತೀರಾ, ಈಗಲೇ ವೀಡಿಯೋದಲ್ಲೇ ಹೇಳಿದ್ದೀನಿ, ಇದು ನೀವು ಸ್ಕಿಪ್ ಮಾಡ್ಕೊಂಡಿದ್ರೆ ಮಾತ್ರ ಕೇಳ್ತಿರ್ತೀರಾ. ಈ ಎಷ್ಟು 5 ಡಾಕ್ಯುಮೆಂಟ್ಸ್ ಏನು ಹೇಳಿದೆ ಅದು ಮ್ಯಾಂಡಿಟರಿ, ಅದು ಕಂಪಲ್ಸರಿ. ಇನ್ನೊಂದಷ್ಟು ಡಾಕ್ಯುಮೆಂಟ್ಸ್ ಇದೆ, ಅದು ನಿಮಗೆ ಅಪ್ಲಿಕೇಬಲ್ ಇದ್ದರೆ ಮಾತ್ರ. ನಾಟಾ ಮಾರ್ಕ್ಸ್ ಕಾರ್ಡ್ ನಿಮ್ಗೆ ಅದು ಅಪ್ಲಿಕೇಬಲ್ ಇದ್ದರೆ, ಇನ್ಕಮ್ ಸರ್ಟಿಫಿಕೇಟ್ ನಿಮಗೆ SNQ ಬೇಕು ಅಂದರೆ, ಅಂದರೆ 8 ಲಕ್ಷನ ಕಡಿಮೆ ಇನ್ಕಮ್ ಇತ್ತು ಅಂದರೆ SNQ ಬೇಕು ಅಂದರೆ ಇನ್ಕಮ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. 2A 2B 3A 3B ಕ್ಯಾಶ್ ಜೊತೆಗೆ ಕ್ಯಾಶ್ ಸರ್ಟಿಫಿಕೇಟಲ್ಲೇ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಇರುತ್ತೆ, ಅವರು ಸಪ್ರೇಟಾಗಿ ಮಾಡಿಸಬೇಕಾಗಿರೋ ಅವಶ್ಯಕತೆ ಇಲ್ಲ. ಕನ್ನಡ ಮೀಡಿಯಂ ಸರ್ಟಿಫಿಕೇಟು, ನೀವು 10 ವರ್ಷ ಅಲ್ಲಿ ಓದಿದರೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಬೇಕಾಗುತ್ತೆ, ಅದಕ್ಕೆ BEO ಮತ್ತು DDPI ಸಿಗ್ನೇಚರ್ ಬೇಕಾಗುತ್ತೆ. ಅದಾದಮೇಲೆ ರೂರಲ್ ಸ್ಟಡಿ ಸರ್ಟಿಫಿಕೇಟ್, ನೀವು 10 ವರ್ಷ ರೂರಲ್ನಲ್ಲಿ ಓದಿದ್ರೆ, ರೂರಲ್ ಏರಿಯಾಸ್ನಲ್ಲಿ ಓದಿದ್ದೀರಾ ಅಂದರೆ ನಿಮ್ಗೆ ಅದು ಅಪ್ಲಿಕೇಬಲ್ ಇದ್ದರೆ ನೀವು ಸರ್ಟಿಫಿಕೇಟ್ನ ಇಶ್ಯೂ ಮಾಡಬೇಕು, ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಅದಕ್ಕೂ ಕೂಡ BEO ಸಿಗ್ನೇಚರ್ ಇರಬೇಕು. ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸು ರೂರಲ್ ಕೋಟನ್ನು ಕ್ಲೈಮ್ ಮಾಡ್ತಿದ್ದೀರಾ ಅಂದರೆ ಅವರು ಇನ್ಕಮ್ ಸರ್ಟಿಫಿಕೇಟ್ ಕೂಡ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಇದಾದಮೇಲೆ ಕ್ಯಾಶ್ ಅಥವಾ ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್, ನೀವು ಕ್ಯಾಶ್ ಕ್ಯಾಟಗರಿನ ಕ್ಯಾಶ್ ರಿಸರ್ವೇಷನ್ ನೀವು ಕ್ಲೈಮ್ ಮಾಡ್ತಿದ್ದೀರಾ ಅಂದರೆ ಇದಕ್ಕೆ ಬೇಕಾಗಿರೋ ಸರ್ಟಿಫಿಕೇಟ್ನ ನೀವು ಪ್ರೊಡ್ಯೂಸ್
ಪೇರೆಂಟ್ಸಿನ ಸರ್ಟಿಫಿಕೇಟ್ನ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಅವ್ರ ಸ್ಟಡಿ ಸರ್ಟಿಫಿಕೇಟ್ ಅಥವಾ ಅವರ ಹೋಮ್ ಟೌನ್ ಸರ್ಟಿಫಿಕೇಟ್, ಅವ್ರ ಡೊಮೆಸ್ಟಿಕ್ ಸರ್ಟಿಫಿಕೇಟ್ ಈ ಥರ ಯಾವ್ದು ಬೇಕಾದರೂ. ಅದಾದಮೇಲೆ ಹೊರನಾಡು ಮತ್ತು ಗಡಿನಾಡು ಕನ್ನಡಿಗ ಕ್ಯಾಂಡಿಡೇಟ್ಸ್ ಅವ್ರ ಅಫಿಡೇಟ್ ಮಾಡಿಸ್ಬೇಕು. ಅದು ಹೇಗಿರುತ್ತೆ ಅಂತ ಆಲ್ರೆಡಿ ಹೇಳಿದ್ದೀನಿ ಪ್ರೀವಿಯಸ್ ವೀಡಿಯೋಸ್ನಲ್ಲಿ. ಆಮೇಲೆ ಜಮ್ಮು ಕಾಶ್ಮೀರ್ ಮೈಗ್ರೆಂಟ್ ಕೋಟಾದಿಂದ ಬರ್ತಿರೋಂಥವ್ರು ಅವ್ರ ಐ ಡಿ ಕಾರ್ಡು, ಮತ್ತು ನೀವು ಸಹ ನಿಮ್ಮ ಎಲಿಜಿಬಿಲಿಟಿ ಕ್ಲಾಸ್ನಲ್ಲಿ ಯಾವ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕಾಗುತ್ತೆ ಅದನ್ನು ಸಹ ನೋಡ್ಕೊಳ್ಳಿ. ಎ ಕ್ಲಾಸ್ನವರೆಗೆಲ್ಲ ಈಗ ಗೊತ್ತಿದೆ, ಬಿ ಕ್ಲಾಸ್ ಸಿ ಕ್ಲಾಸ್ನವರೆಗೆ ಬೇರೆ ಬೇರೆ ಇರುತ್ತೆ. ಅವ್ರಿಗೆ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ, ಒಂದು ಸಲ ಹೋಗಿ ಚೆಕ್ ಮಾಡಿ. ಮತ್ತು ನೀವು ಅಪ್ಲಿಕೇಶನ್ ಫಾರ್ಮ್ನಲ್ಲಿ ಯಾವುದೋ ಕ್ಯಾಟಗರಿನ ಕ್ಯಾಶ್ ಕ್ಯಾಟಗರಿನ ಕ್ಲೈಮ್ ಮಾಡಿದಲೆ ನೀವು ಸುಮ್ಮನೆ ಡೈರೆಕ್ಟಾಗಿ ವೆರಿಫಿಕೇಷನ್ ಟೈಮ್ನಲ್ಲಿ ಹೋದರೆ ನಿಮ್ಗೆ ಅದು ರಿಸರ್ವೇಷನ್ ಸಿಗೋದಿಲ್ಲ. ನೀವು ಅಲ್ಲಿ ಕ್ಲೈಮ್ ಮಾಡಿರಬೇಕು, ಈ ಡಾಕ್ಯುಮೆಂಟ್ಸ್ ತೊಗೊಂಡೋಗಬೇಕು, ಆವಾಗ ನಿಮಗೆ ರಿಸರ್ವೇಷನ್ ಸಿಗುತ್ತೆ. ವೆರಿಫಿಕೇಷನ್ ಆದಮೇಲೆ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ನಿಮ್ಮ ಕೈಗೆ ವಾಪಸ್ ಕೊಡ್ತಾರೆ. ಕೆ ಇ ಎನ್ ಅವರು ಬರೀ ಫೋಟೋ ಕಾಪೀಸ್ನ ಮಾತ್ರ ಇಟ್ಕೊತಾರೆ. ಅದಾದಮೇಲೆ ನೀವು ವೆರಿಫಿಕೇಷನ್ ಆದಮೇಲೆ ಹೋಗೋಕ್ಕೆ ಮುಂಚೆ ವೆರಿಫಿಕೇಷನ್ ಕೌಂಟ್ರಲ್ಲಿ ಅಕ್ನಾಲೆಜ್ಮೆಂಟ್ ಕಾರ್ಡ್ ಅಂತ ಇರುತ್ತೆ, ಅದು ಜೊತೆಗೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಇಸ್ಕೊಂಬರ್ಬೇಕು. ಈಗ ಕೆಲವೊಂದಷ್ಟು ಇನ್ಸ್ಟ್ರಕ್ಷನ್ಸ್ ಇದ್ದಾವೆ. ಕ್ಯಾಂಡಿಡೇಟ್ಸು ಹೋಗಬೇಕಾದ್ರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ತೊಗೊಂಡೋಗಬೇಕು, ಅದ್ರ ಜೊತೆಗೆ ಒನ್ ಸೆಟ್ ಫೋಟೋ ಕಾಪೀಸ್ ತೊಗೊಂಡೋಗಬೇಕು, ಅದಾದಮೇಲೆ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ನ ಕೂಡ ತೊಗೊಂಡೋಗಬೇಕು ವೆರಿಫಿಕೇಷನ್ಗೆ ಹೋಗಬೇಕಾದ್ರೆ. ಅವರು ಒನ್ ಸೆಟ್ ಫೋಟೋ ಕಾಪೀಸ್ನ ತೊಗೊತಾರೆ, ಒರಿಜಿನಲ್ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡ್ತಾರೆ, ನಿಮ್ಗೆ ವಾಪಸ್ ಕೊಟ್ಟು ಕಳಿಸ್ತಾರೆ. ಮತ್ತು ನೀವು ಆಪ್ಷನ್ ಎಂಟ್ರಿ, ಚಾಯ್ಸ್ ಎಂಟ್ರಿ, ಕಾಲೇಜ್ ಸೆಲೆಕ್ಷನ್ನು, ಸೀಟ್ ಸೆಲೆಕ್ಷನ್ ಥರ ಏನೇನು ಇರ್ತಾವಲ್ಲ ಪ್ರೊಸೆಸ್, ನೆಕ್ಸ್ಟ್ ಬರೋಂಥ ಪ್ರೊಸೆಸ್ಸು, ಅದೆಲ್ಲ ನೀವು ಸಕ್ಸಸ್ಫುಲ್ ಆಗಿ ಮಾಡಬೇಕಂದ್ರೆ ಇಲ್ಲಿ ನಿಮಗೆ ವೆರಿಫಿಕೇಷನ್ ಸಕ್ಸಸ್ಫುಲ್ ಆಗಿ ಆಗಿರಬೇಕು. ಇದು ಅನ್ಸಕ್ಸಸ್ಫುಲ್ ಆಯಿತು ಅಂದರೆ ನಿಮಗೆ ಮುಂದೆ ಬರೋಂಥ ಪ್ರೊಸೆಸ್ಗೆ ಯಾವುದಕ್ಕೂ ಅಟೆಂಡ್ ಆಗೋ ಹಾಗಿಲ್ಲ. ಮತ್ತು ಕ್ಯಾಂಡಿಡೇಟ್ಸು ಅವರ ಇಂಜಿನಿಯರಿಂಗ್ ರ್ಯಾಂಕನ್ನು ನೋಡಿಕೊಂಡು ಆ ರ್ಯಾಂಕ್ಗೆ ಯಾವ ಡೇಟಲ್ಲಿ ಯಾವ ಟೈಮ್ನಲ್ಲಿ ಎಲ್ಲಿ ಹೋಗಬೇಕು ಅಂತ ನೋಡಿಕೊಂಡು ಕರೆಕ್ಟಾಗಿ ಒಂದು ಕಾಲು ಗಂಟೆ ಮುಂಚೆ ಅಲ್ಲಿರಬೇಕು. ನಿಮಗೆ ಇಂಡಿವಿಜುವಲಾಗಿ ಮೆಸೇಜಸ್ಸು ಮೇಲ್ಸ್ ಏನು ಬರೋದಿಲ್ಲ, ನೀವು ಈ ಟೈಮ್ಗೆ ಹೋಗಬೇಕು ಅಂತ ನೀವೇ ಖುದ್ದಾಗಿ ನೀವು ಅಲ್ಲಿ ಹೋಗಬೇಕಾಗುತ್ತೆ. ಇಂಜಿನಿಯರಿಂಗ್ ರ್ಯಾಂಕ್ ಅನೌನ್ಸ್ ಆಗಿಲ್ಲ ಅಂದರೆ ಬೇರೆ ಯಾವುದಾದ್ರು ರ್ಯಾಂಕ್ ಮೇಲೆ ಹೋಗಬೇಕಾಗುತ್ತೆ ನೀವು. ಮತ್ತು ಹೋಗೋಕ್ಕೆ ಮುಂಚೆ ಒಂದು 3-4 ಲಕ್ಷ ಸಲ ಚೆಕ್ ಮಾಡ್ಕೊಳ್ಳಿ ಮನೆಯಿಂದಲೇ ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡಿದ್ದೀರಾ ಅಂತ. ಮತ್ತು ನೀವು ಒಂದು ಸಲ ವೆರಿಫಿಕೇಷನ್ ಮಾಡಿಸಿದ್ರೆ ಸಾಕು, ಎಲ್ಲ ಡಿಸಿಪ್ಲಿನ್ಗೂ ಅದನ್ನೇ ಕನ್ಸಿಡರ್ ಮಾಡ್ತಾರೆ. ನಿಮಗೆ ಆಯುಷು, ಯೋಗ, ನ್ಯಾಚುರೋಪತಿ ಥರ ಎಷ್ಟೊಂದು ಡಿಸಿಪ್ಲಿನ್ಸ್ ಇರ್ತವೆ, ಅದೆಲ್ಲದಕ್ಕೂ ಇದನ್ನೇ ಕನ್ಸಿಡರ್ ಮಾಡ್ತಾರೆ. ಒಂದು ಸಲ ಮಾಡಿಸಿದ್ರೆ ಸಾಕು, ಪದೇ ಪದೇ ಹೋಗೋ ಅವಶ್ಯಕತೆ ಇಲ್ಲ. ವೆರಿಫಿಕೇಷನ್ ಮುಗಿದ್ಮೇಲೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಕೊಡ್ತಾರೆ, ಅದನ್ನು ತೊಗೊಂಬರ್ಬೇಕು, ಅದನ್ನು ಕಳೆದಾಕ್ಬಾರ್ದು. ಅದರಲ್ಲಿ ನೀವು ಯಾವ ರಿಸರ್ವೇಷನ್ಗೆ ಎಲಿಜಿಬಲ್ ಇದ್ದೀರಾ ಇಲ್ವೋ, ವೆರಿಫೈ ಆಗಿದೆಯೋ ಇಲ್ವೋ, ಅದನ್ನೆಲ್ಲ ಕೊಟ್ಟಿರ್ತಾರೆ. ಅದರಲ್ಲಿ ವಾಪಸ್ ಬರೋಕ್ಕೆ ಮುಂಚೆ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ, ಎಲ್ಲ ಎಲಿಜಿಬಲ್ ಇದ್ದೀರಾ ಅಂತ ನೋಡ್ಕೊಳ್ಳಿ ನೀವು ಕ್ಲೈಮ್ ಮಾಡೋದಕ್ಕೆಲ್ಲ. ಇಲ್ಲ ಅಂದರೆ ಅಲ್ಲೇ ಒಂದು ಸಲ ಪ್ರಶ್ನೆ ಮಾಡಿ ಇದರಾಗಿದೆ ಅಂತ. ಮತ್ತು ಇನ್ನೊಂದು ಪದೇ ಪದೇ ಹೇಳ್ತಿರೋದು ಅಂತಕ್ಕೆ ಅಂದರೆ ಮಿಸ್ ಮಾಡಬಾರ್ದು ಅಂತ. ಏನೇನು ಕ್ಲೈಮ್ ಮಾಡಿದ್ರೆ ಒಂದು ಸಲ ನೀವು ಅಪ್ಲಿಕೇಶನ್ ಫಾರ್ಮನ್ನು ಚೆಕ್ ಮಾಡಿ ಏನೇನು ಕ್ಲೈಮ್ ಮಾಡಿದ್ರೆ ಅಂತ ನೋಡಿ ಅವೆಲ್ಲದಕ್ಕೂ ಡಾಕ್ಯುಮೆಂಟ್ಸನ್ನು ತೊಗೊಂಡೋಗಿ. ವೆರಿಫೈ ಆದಮೇಲೆ ನಿಮಗೆ ಆಪ್ಷನ್ ಎಂಟ್ರಿ, ಚಾಯ್ಸ್ ಎಂಟ್ರಿ, ಕಾಲೇಜ್ ಸೆಲೆಕ್ಷನ್ ಈ ಥರ ಎಲ್ಲ ಏನೇನು ಪ್ರೊಸೆಸ್ ಬರುತ್ತೆ ಅದೆಲ್ಲ ಎಲಿಜಿಬಲ್ ಇರೋದು. ವೆರಿಫಿಕೇಷನ್ ಸ್ಲಿಪ್ನಲ್ಲಿ ಯಾವ ರಿಸರ್ವೇಷನ್ಗೆ ನೀವು ಎಲಿಜಿಬಲ್ ಇದ್ದೀರಾ ಅಂತ ಬರೆದಿರ್ತಾರೆ, ಆ ರಿಸರ್ವೇಷನ್ ಮಾತ್ರ ನೀವು ಕ್ಲೈಮ್ ಮಾಡೋಕ್ಕಾಗುತ್ತೆ ಸೀಟು ಮುಂದೆ. ಅದಕ್ಕೆ ಅಲ್ಲೇನಾದರೂ ನಿಮಗೆ ಮಿಸ್ಟೇಕ್ ಇದೆ ಅಂದರೆ ಅಲ್ಲೇ ನೀವು ಹೇಳಬೇಕಾಗುತ್ತೆ, ಸಂಕೋಚ ಪಟ್ಕೊಳ್ಳೋದು ಈ ಥರ ಎಲ್ಲ ಮಾಡಬಾರ್ದು. ಅದಾದಮೇಲೆ ವೆರಿ ಇಂಪಾರ್ಟೆಂಟ್ ಸೀಕ್ರೆಟ್ಗೆ ಬಗ್ಗೆ, ಇಲ್ಲಿವರೆಗೂ ಎಷ್ಟು ಜನ ವೀಡಿಯೋ ನೋಡಿದ್ದೀರಾ ಅಂತ ಗೊತ್ತಿಲ್ಲ, ಇಲ್ಲಿವರೆಗೂ ಬಂದಿದ್ದರೆ ಒಳ್ಳೆ ಕೆಲಸ ಮಾಡಿದ್ದೀರಾ ಅಂತ. ಸೀಕ್ರೆಟ್ಗೆ ಅಂತ ಒಂದಿರುತ್ತೆ, ನೀವು ಕೀಯಿಂದನೇ ನಿಮ್ಮ ಮುಂದೆ ಆಪ್ಷನ್ ಎಂಟ್ರಿ, ಚಾಯ್ಸ್ ಎಂಟ್ರಿ ಏನೇನು ಮಾಡ್ತೀರಾ ಈ ಕೀಯಿಂದನೇ ನೀವೆಲ್ಲ ಲಾಗಿನ್ ಆಗೋದು, ಲಾಗ್ಔಟ್ ಆಗೋದು. ಈ ಸೀಕ್ರೆಟ್ಗೆ ಬಗ್ಗೆನೇ ಒಂದು 3-4 ವೀಡಿಯೋ ಮಾಡ್ತೀನಿ ಮುಂದಿನ ದಿನಗಳಲ್ಲಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ನಾನು ಅದ್ರ ಬಗ್ಗೆ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ವೆರಿಫಿಕೇಷನ್ ಸ್ಲಿಪ್ನಲ್ಲಿ ಲಾಸ್ಟಲ್ಲಿ ಸೀಕ್ರೆಟ್ಗೆ ಅಂತ ಕೊಟ್ಟಿರ್ತಾರೆ, ಒಂದು 11 ಡಿಜಿಟ್ಸು 7 ಡಿಜಿಟ್ಸು ಇರುತ್ತೆ. ಅದ್ರ ಜೊತೆಗೆ ಪಾಸ್ವರ್ಡ್ನ ಉಪಯೋಗಿಸ್ಕೊಂಡು ನೀವು ಲಾಗಿನ್ ಆಗಬೇಕಾಗುತ್ತೆ ಆಪ್ಷನ್ ಎಂಟ್ರಿ ಮಾಡಬೇಕಂದ್ರೆ. ಮತ್ತು ಈ ಸೀಕ್ರೆಟ್ಗಿನ ನೀವೆಲ್ಲೂ ಬರ್ದಿರಬಾರ್ದು, ನಿಮ್ಮ ಫ್ರೆಂಡ್ಸ್ಗೆ ಯಾರಿಗೂ ಕೊಟ್ಟಿರಬಾರ್ದು, ಯಾರಿಗೂ ಗೊತ್ತಾಗದಿರೋ ಅದನ್ನು ನೋಡ್ಕೋಬೇಕು, ಸೀಕ್ರೆಟಾಗೆ ಇಟ್ಟಿರಬೇಕು. ಅದಕ್ಕೆ ಇದನ್ನ ಹೆಸರು ಸೀಕ್ರೆಟ್ ಕೀ. ನಿಮ್ಮ ATM ಕಾರ್ಡ್ ಪಿನ್ನು ಎಷ್ಟು ಉಪಯೋಗನೋ ಇದು ಅಷ್ಟೇ ಉಪಯೋಗ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಕೊಟ್ಟರೆ ಅವ್ರು ಮಿಸ್ಯೂಸ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಯಾರಿಗೂ ಹೇಳಬಾರ್ದು. ಕೆಲವೊಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಇದೆ ನೋಡೋಣ. SLC ಮಾರ್ಕ್ಸ್ ಕಾರ್ಡ್, ಆ 10th ಮಾರ್ಕ್ಸ್ ಕಾರ್ಡ್, 10th ಸ್ಟ್ಯಾಂಡರ್ಡ್ ಈಕ್ವಲೆಂಟ್ ಮಾರ್ಕ್ಸ್ ಕಾರ್ಡ್, ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಅಂದರೆ +2 ಅಂತ ಕರೀತಾರೆ ಅದನ್ನು, ಅದಾದಮೇಲೆ 12th ಅಂತ ಕೂಡ ಕರೀತಾರೆ, ಅಥವಾ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಅಂತ ಕೂಡ ಕರೀತಾರೆ. ನೆಕ್ಸ್ಟು ಸ್ಟಡಿ ಸರ್ಟಿಫಿಕೇಟು, ಮಿನಿಮಮ್ 7 ಇಯರ್ಸ್ ಇರಬೇಕು. 1st ಸ್ಟ್ಯಾಂಡರ್ಡ್ 12th ಸ್ಟ್ಯಾಂಡರ್ಡ್ ಅವ್ರಿಗೆ ಮಿನಿಮಮ್ 7 ಇಯರ್ಸ್ ಸ್ಟಡಿ ಸರ್ಟಿಫಿಕೇಟ್ ಬೇಕು, ಜೊತೆಗೆ 10th ಅಥವಾ 12th ಸ್ಟಡಿ ಸರ್ಟಿಫಿಕೇಟ್ ಇರಲೇಬೇಕು. ಮತ್ತು ಸ್ಕೂಲ್ ಸ್ಟಡಿ ಸರ್ಟಿಫಿಕೇಟ್ಗೆ BEO ಸಿಗ್ನೇಚರ್ ಆಗಿರಲೇಬೇಕು. 1st PU ಮತ್ತು 2nd PU ಸ್ಟಡಿ ಸರ್ಟಿಫಿಕೇಟ್ಗೆ ಕೌಂಟರ್ ಸಿಗ್ನೇಚರ್ ಏನು ಬೇಕಾಗಿಲ್ಲ. ಮತ್ತು CBSE, ICSE, JK ಕ್ಯಾಂಡಿಡೇಟ್ಸ್ಗೆ DDPA ಅಥವಾ BEO ಸೈನ್ ಬೇಕಾಗಿಲ್ಲ. ಮತ್ತು SNQ ಕೋಟಾಗೆ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಕೂಡ ಎಲಿಜಿಬಲ್ ಇದ್ದಾರೆ. ಇದ್ರ ಬಗ್ಗೆ ಒಂದು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ SNQ ಬಗ್ಗೆ, ನೋಡಿದಂದರೆ ಹೋಗಿ ನೋಡ್ಬೋದು, ತುಂಬ ಇಂಪಾರ್ಟೆಂಟ್ ಇದು. SNQ ಅವರು ಇನ್ಕಮ್ ಸರ್ಟಿಫಿಕೇಟ್ನ ಪ್ರೊಡ್ಯೂಸ್ ಮಾಡಬೇಕು, ಇದ್ರ ಬಗ್ಗೆ ಡೀಟೇಲಾಗಿ ಹೇಳಿದ್ದೀನಿ, ಚೆಕ್ ಮಾಡಿ. ಎ ಕ್ಲಾಸ್ ಬಿಟ್ಟು ಮಿಕ್ಕಿದ ಕ್ಲಾಸ್ನವರು ಕರೆಕ್ಟಾಗಿ ಅವ್ರ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ನೋಡಿಕೊಂಡು ಆ ಡಾಕ್ಯುಮೆಂಟ್ಸ್ನ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಮತ್ತು ಡಾಕ್ಯುಮೆಂಟ್ಸ್ ಕಂಟೆಂಟ್ಸ್ ಏನಿರುತ್ತೆ ಅದು ಕನ್ನಡ ಅಥವಾ ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲೇ ಇರಬೇಕು. ಅದೇನಾದರೂ ಬೇರೆ ಲ್ಯಾಂಗ್ವೇಜಲ್ಲಿ ಇತ್ತು ಅಂದರೆ ನೀವು ಅದನ್ನು ಟ್ರಾನ್ಸ್ಲೇಟ್ ಮಾಡಿಸಲೇಬೇಕಾಗುತ್ತೆ, ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ಇರಬೇಕು ನೆನ್ಪಿಟ್ಕೊಳ್ಳಿ. ಮತ್ತು ನಿಮಗೆ ಅಕಸ್ಮಾತ್ ಒಂದು ಎಕ್ಸಾಂಪಲ್ ತೊಗೋಬೇಕಂದ್ರೆ ಈ ಪಾಯಿಂಟ್ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ.
ಮತ್ತು ಇನ್ನೊಂದಷ್ಟು ಇನ್ಸ್ಟ್ರಕ್ಷನ್ಸು ಕರ್ನಾಟಕ ಎಕ್ಸಾಮ್ ಅಥಾರಿಟಿ ವೆಬ್ಸೈಟ್ನ ದಿನಕ್ಕೆ ಮಿನಿಮಮ್ ಒಂದು 2 ಸಲ ಆದರೂ ವಿಸಿಟ್ ಮಾಡಿ, ಇಲ್ಲಾಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ನಾನು ವೀಡಿಯೋಸ್ ಮಾಡ್ತಾಯಿರ್ತೀನಿ. ಎಲ್ಲ ಕ್ಯಾಂಡಿಡೇಟ್ಸು ಸ್ಟಡಿ ಸರ್ಟಿಫಿಕೇಟ್ನ ಪ್ರೊಡ್ಯೂಸ್ ಮಾಡಬೇಕು. ಜನರಲ್ ಮೆರಿಟ್ ಆಗಿರಲಿ, ಎಸ್ ಸಿ ಆಗಿರಲಿ, ಎಸ್ ಟಿ ಆಗಿರಲಿ, ಕೆಟಗರಿ ಒಂದಾಗಿರಲಿ, 2A, 2B, 3A, 3B, ಯಾವ ಕೆಟಗರಿನಾದರೂ ಆಗಿರಲಿ, ಸ್ಟಡಿ ಸರ್ಟಿಫಿಕೇಟು ಮಸ್ಟ್ ಆ್ಯಂಡ್ ಕಂಪಲ್ಸರಿ. ಅದರಲ್ಲಿ ಸ್ಟ್ಯಾಂಡರ್ಡ್ಸು, ಅಕಾಡೆಮಿಕ್ ಇಯರು, ಮದರ್ ಟಂಗು ಎಲ್ಲ ಮೆನ್ಷನ್ ಆಗಿರಬೇಕು. ಅದು ಆ ಥರ ಕೂಡ ನೋಡ್ಕೋಬೇಕು ನೀವು. ರೂರಲ್ ಕೆಟಗರಿ ಸ್ಟೂಡೆಂಟ್ಸು ರೂರಲ್ ಸರ್ಟಿಫಿಕೇಟ್ನ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಅವರೇನೋ ಜನರಲ್ ಮೆರಿಟ್ ಆಗಿದ್ದರೆ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಯಾವ್ಯಾವ ಏರಿಯಾ ರೂರಲ್ಗೆ ಬರುತ್ತೆ, ರೂರಲ್ಗೆ ಬರಲ್ಲ ಅನ್ನೋದು ಅದು ನಿಮಗೆ ಬ್ರೌಚರ್ನಲ್ಲಿ ಸಿಗುತ್ತೆ, ಅಫಿಷಿಯಲ್ ವೆಬ್ಸೈಟ್ನಲ್ಲಿ ನಿಮಗೆ ಸಿಗುತ್ತೆ. ಡೌನ್ಲೋಡ್ ಮಾಡ್ಕೊಂಡು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಹತ್ರ ಈಗ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ನಿಮಗೆ ರಿಸರ್ವೇಷನ್ ಸಿಗೋದಿಲ್ಲ. ನೀವು ವೆರಿಫಿಕೇಷನ್ಗೆ ಹೋಗೋಕೆ ಮುಂಚೆ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಒಂದು ಸಲ ವೆರಿಫೈ ಆಯಿತು, ವೆರಿಫಿಕೇಷನ್ ಸ್ಲಿಪ್ಪನ್ನು ಕೊಟ್ಟರು ಅಂದಮೇಲೆ ಅದು ಚೇಂಜಸ್ ಮಾಡೋಕೆ ಬರೋದಿಲ್ಲ. ನೀವು ಜನರಲ್ ಮೆರಿಟ್ ಅಂತ ಬಂದ್ರಿ ಅಂದರೆ ಒಂದು ಸಲ ನೀವು ಯಾವುದೇ ಕೆಟಗರಿ ಆಗಿರಲಿ ಜನರಲ್ ಮೆರಿಟ್ನಿಂದ ಇರ್ತೀರ. ನೀವು ಆ ಟೈಮ್ನಲ್ಲಿ ಕ್ಯಾಶ್ ಅಥವಾ ಇನ್ಕಮ್ ಸರ್ಟಿಫಿಕೇಟ್ ತೊಗೊಂಡು ಹೋಗಿಲ್ಲ ಅಂದರೆ. ಸೊ ಇಷ್ಟಿವತ್ತಿನ ವಿಷಯ ನಿಮ್ಗೆ ಉಪಯೋಗ ಆಗಿದೆ ಅಂತ ಅಂದ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇದೇ ಥರ ರೆಗ್ಯುಲರ್ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನನ್ನ ಪ್ರೀವಿಯಸ್ ಫೋಟೋಸ್ನ ಚೆಕ್ ಮಾಡ್ತಾಯಿರಿ. ಎಲ್ಲ 5 ನಿಮಿಷ 6 ನಿಮಿಷ ಇರುತ್ತೆ ಅಷ್ಟೇ. ನಿಮ್ಮ ಟೈಮ್ ವೇಸ್ಟ್ ಆಗೋಲ್ಲ, ಅದರಲ್ಲಿ ನಿಜವಾಗ್ಲೂ ವೇಸ್ಟ್ ಆಗೋದಿಲ್ಲ. ನೆಗ್ಲಿಜೆನ್ಸಿಂದ ನೀವು ಸ್ಕಿಪ್ ಮಾಡಿ ವೀಡಿಯೋಸ್ ನೋಡಿದ್ರೆ ನಿಮಗೆ ತೊಂದರೆ ಆಗ್ಬೋದು, ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಮಿಸ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಇಷ್ಟೊತ್ತಿನ ವೀಡಿಯೋ ಮುಂದಿನ ಸಿಗೋಣ. ಬಾಯ್.